ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಶಶಾಂಕ ಹಿಂದೂ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ನಾವೆಲ್ಲರೂ ಕೂಡ ವೇದ ಅನ್ನುವಂಥ ಪದವನ್ನು ಕೇಳಿರ್ತೀವಿ ನಮಗೆಲ್ಲರಿಗೂ ಗೊತ್ತಿರುವಂತೆ ವೇದಗಳಿರುವಂತಹದ್ದು ನಾಲ್ಕು ಋಗ್ವೇದ ಯಜುರ್ವೇದ ಅಥರ್ವ ವೇದ ಹಾಗೂ ಸಾಮವೇದ ಹಾಗೆ ಆ ನಾಲ್ಕು ವೇದಗಳಿಗೆ ನಾಲ್ಕು ಉಪವೇದಗಳಿದ್ದಾವೆ ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಹಾಗೂ ಅರ್ಥವೇದ ಅನ್ನುವಂತಹದ್ದು ಹಾಗಾದರೆ ವೇದ ಅನ್ನುವಂಥ ಪದದ ಅರ್ಥ ಏನು ವೇದ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ ವೇದ ಅನ್ನುವಂತಹ ಪದ ವಿಧ ಜ್ಞಾನೆ ಅನ್ನುವಂತಹ ಧಾತುವಿನಿಂದ ಉತ್ಪನ್ನಗೊಂಡಿದೆ ಅಂದರೆ ವೇದ ಅನ್ನುವಂತಹ ಪದ ಈ ಧಾತುವಿನಿಂದ ಹುಟ್ಟಿರುವಂತಹದ್ದು ಅಂತ ಈ ಧಾತು ವೇದ ಅನ್ನುವಂಥ ಪದದ ಅರ್ಥವನ್ನು ಜ್ಞಾನ ಅಂಥೇಳಿ ಸೂಚಿಸುತ್ತೆ ಹೀಗೆ ಧಾತುಗಳಲ್ಲೇ ಪದದ ಅರ್ಥವನ್ನು ತಿಳಿಸಿರುವಂತಹ ವೈಶಿಷ್ಟ್ಯ ಇರುವಂತಹದ್ದು ಕೇವಲ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಜಗತಿ ವಿದ್ಯಮಾನಸ್ಯ ಸರ್ವಸ್ಯಾಪಿ ವಸ್ತುನ ಕಾರಣಮನ್ವಿಷಾಮಶ್ಚೇತ್ ಜ್ಞಾಯತೆ ಯತ್ ವೇದ ಇವ ಸರ್ವ್ಯಾಪಿ ಆಧಾರತ್ವನ ಕಾರಣಂ ವಹತಿ ಅಂದರೆ ಈ ವಾಕ್ಯದ ಅರ್ಥ ಬಂದ್ಬಿಟ್ಟು ನಾವು ಇವತ್ತಿಗೆ ಅಧ್ಯಯನ ಮಾಡುವಂತಹ ಎಲ್ಲ ವಿಚಾರಗಳಿರಬಹುದು ಅದು ವಿಜ್ಞಾನ ಆಗಿರಬಹುದು ಖಗೋಲಶಾಸ್ತ್ರ ಆಗಿರಬಹುದು ವೈದ್ಯಕೀಯ ಶಾಸ್ತ್ರ ಆಗಿರಬಹುದು ಮತ್ತು ಪುರಾಣಗಳು ಎಲ್ಲದಕ್ಕೂ ಕೂಡ ಮೂಲ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಮೂಲ ವೇದ ಅಂತ ಪ್ರಪಂಚದಲ್ಲಿ ಹಿಂದೂ ಧರ್ಮವನ್ನು ಹೊರತುಪಡಿಸಿ ಬೇರೆಲ್ಲ ಧರ್ಮಗಳಲ್ಲಿ ಮತಗಳಲ್ಲಿ ಅಲ್ಲಿನ ವಿಜ್ಞಾನದೊಂದಿಗೆ ಕಲಹಗಳು ಸಂಘರ್ಷಗಳು ವೈರುಧ್ಯಗಳಿದ್ದಾವೆ ಆದರೆ ಹಿಂದೂ ಧರ್ಮದಲ್ಲಿ ಮಾತ್ರವೇ ಭಾರತದಲ್ಲಿ ಮಾತ್ರವೇ ವಿಜ್ಞಾನ ಬಂದಿರುವಂತಹದ್ದೇ ಧರ್ಮ ಮೂಲದಿಂದ ಅಂಥೇಳಿದ್ರೆ ವೇದದಿಂದ ಅನ್ನುವಂತಹದ್ದು ಇಲ್ಲಿನ ವಿಶೇಷ ಇವತ್ತು ನಾವು ಈ ವಿಡಿಯೋದಲ್ಲಿ ವೇದದಲ್ಲಿರುವಂತಹ ವಿಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾನು ಆಗಲೇ ಹೇಳಿದಾಗೆ ಪದಗಳಲ್ಲಿ ಅಥವಾ ಅದು ಹುಟ್ಟಿದಂತಹ ಧಾತುಗಳಲ್ಲಿಯೇ ಆ ಪದದ ಅರ್ಥವನ್ನು ತಿಳಿಸುವಂತಹದ್ದು ಕೇವಲ ಸಂಸ್ಕೃತದಲ್ಲಿ ಮಾತ್ರ ಉದಾಹರಣೆಗೆ ಭಾರತ ಅನ್ನುವಂತಹ ಒಂದು ಪದ ಇದೆ ಈ ಪದ ಹುಟ್ಟಿರುವಂತಹದ್ದು ಭಾ ದೀಪ್ತೌ ಅನ್ನುವಂತಹ ಧಾತುವಿನಿಂದ ಭಾ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ ದೀಪ್ತಿ ಅಂತ ಹೇಳಿದ್ರೆ ಜ್ವಾಲೆ ಅಂತ ಅರ್ಥ ಇದರ ಅರ್ಥವನ್ನು ನಾವು ಬಿಡಿಸಿ ನೋಡೋದಾದರೆ ಜ್ಞಾನದ ಜ್ವಾಲೆಯಲ್ಲಿ ಸದಾ ನಿರತರಾಗಿರುವಂತಹವರು ಭಾರತೀಯರು ಅನ್ನುವಂತಹದ್ದು ಈ ಪದ ಅರ್ಥದ ಮೂಲಕ ತಿಳಿಸ್ಕೊಡುತ್ತೆ ಹಾಗೆ ವಿಕ್ರಮ ಅನ್ನುವಂತಹ ಪದ ಇದೆ ಇದರ ವ್ಯುತ್ಪತ್ತಿ ಏನು ಅಂತ ಹೇಳಿದ್ರೆ ವಿಶಿಷ್ಟಂ ಕ್ರಮಯತಿ ಅನ್ನುವಂತಹದ್ದು ಅಂದರೆ ವಿಶೇಷವಾದಂತಹ ದಾರಿಯಲ್ಲಿ ಚಲಿಸುವಂತಹದ್ದು ಅಥವಾ ವಿಶೇಷವಾದಂತಹ ಜ್ಞಾನವನ್ನು ಪಸರಿಸುವಂತಹದ್ದು ಅಂಥೇಳಿ ಇದರ ಅರ್ಥ ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಮಾರ್ಜಾಲ ಅನ್ನುವಂಥ ಒಂದು ಪದ ಇದೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಮಾರ್ಜಾಲ ಹೇಳಿದ್ರೆ ಬೆಕ್ಕು ಈ ಮಾರ್ಜಾಲ ಅನ್ನುವಂಥ ಪದದ ಧಾತು ಯಾವುದು ಹೇಳಿದ್ರೆ ಮೃಣು ಶುದ್ಧೌ ಅಂಥೇಳಿ ಧಾತುವಿನಿಂದ ಮಾರ್ಜಾಲ ಅನ್ನುವಂಥ ಪದ ಹುಟ್ಟಿಕೊಂಡಿದೆ ಇದರ ಅರ್ಥ ಯಾವಾಗಲೂ ಶುಚಿತ್ವದ ಕಡೆಗೆ ಹೆಚ್ಚು ಗಮನ ಕೊಡುವಂತಹದ್ದು ಮಾರ್ಜಾಲ ಅಂತ ಹೇಳಿ ನಾವು ಇವತ್ತಿಗೂ ಗಮನಿಸಬಹುದು ನಾವು ಯಾವುದೇ ಬೆಕ್ಕನ್ನು ಕೂಡ ಗಲೀಜಾಗಿದೆ ಅಥವಾ ಕೊಳೆಯಾಗಿದೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಬೆಕ್ಕು ಯಾವಾಗಲೂ ಕೂಡ ಶುಚಿತ್ವದ ಕಡೆಗೆ ಹೆಚ್ಚು ಗಮನ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾರ್ಜಾಲ ಅಂತ ಕರೀತಾರೆ ಹೀಗೆ ಧಾತುವಿನಲ್ಲಿಯೇ ಈ ಪದದ ಅರ್ಥವನ್ನು ಲಕ್ಷಣವನ್ನು ವೈಶಿಷ್ಟ್ಯವನ್ನು ತಿಳಿಸ್ತಾ ಹೋಗುತ್ತೆ ನಾವು ವೇದಗಳಲ್ಲಿ ಅನೇಕ ಪದಗಳಲ್ಲಿ ಈ ರೀತಿಯಾದಂತಹ ವೈಜ್ಞಾನಿಕ ಅಂಶಗಳನ್ನು ನೋಡ್ತಾ ಹೋಗಬಹುದು ಉದಾಹರಣೆಗೆ ಯಜುರ್ವೇದದಲ್ಲಿ ಆಯಂಗೌಹು ಪ್ರಶ್ನಿ ಮಾತರಂ ಪುನಃ ಅನ್ನುವಂತಹ ಒಂದು ವಾಕ್ಯ ಇದೆ ಇದರಲ್ಲಿ ಗೌಹು ಅನ್ನುವಂಥ ಒಂದು ಪದ ಇದೆ ಗೌಹು ಅಂತ ಹೇಳಿದ್ರೆ ಗಚ್ಚತಿ ಇತಿ ಗೌಹು ಅಂದರೆ ಯಾವುದೆಲ್ಲ ಚಲಿಸುತ್ತದೆಯೋ ಚಲನಾತ್ಮಕ ಶಕ್ತಿ ಯಾವುದಕ್ಕೆಲ್ಲ ಇದೆಯೋ ಅದನ್ನು ಗೌಹು ಅಂತ ಹೇಳಿ ನಿರುಕ್ತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ನಿರುಕ್ತ ಅಂತ ಹೇಳಿದ್ರೆ ವೇದದಲ್ಲಿರುವಂತಹ ಪದಗಳಿಗೆ ಯಾವ್ಯಾವ ಅರ್ಥಗಳನ್ನು ಕೊಡಬಹುದು ಹೇಳಿ ಒಂದು ನಿಘಂಟನ್ನು ಮಾಡಿ ಅದಕ್ಕೆ ಅರ್ಥಗಳನ್ನು ತಿಳಿಸಿರುವಂತಹದ್ದು ನಿರುಕ್ತ ಶಾಸ್ತ್ರದಲ್ಲಿ ಗೌಹು ಅನ್ನುವಂತಹ ಪದಕ್ಕೆ ಸುಮಾರು ಐವತ್ತು ಅರುವತ್ತು ಅರ್ಥಗಳಿದ್ದಾವೆ ಅಂದರೆ ಯಾವುದೆಲ್ಲ ಚಲಿಸುತ್ತದೆಯೋ ಅದೆಲ್ಲ ಗೌಹು ಉದಾಹರಣೆಗೆ ನಾವು ಪ್ರಾಣಿಗಳಾಗಿರಬಹುದು ಎಲ್ಲದೂ ಕೂಡ ಗೌಹು ಆದರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಈ ವಾಕ್ಯದಲ್ಲಿ ಆಯಂಗೌಹು ಪೃಷ್ಣಿರಕ್ರಮೀ ದಸನನ್ ಮಾತರಂ ಪುನಃ ಅನ್ನುವಂತಹ ವಾಕ್ಯದಲ್ಲಿ ಗೌಹು ಅನ್ನುವಂತಹ ಪದಕ್ಕೆ ಪೃಥಿವಿ ಅಥವಾ ಭೂಮಿ ಅಂಥೇಳಿ ಅರ್ಥವನ್ನು ನೀಡಿದ್ದಾರೆ ಇದರಿಂದ ನಾವು ಏನು ಯೋಚನೆ ಮಾಡಬಹುದು ಅಂತ ಹೇಳಿದ್ರೆ ಭೂಮಿ ಚಲಿಸುತ್ತದೆಯಾದ್ದರಿಂದ ಭೂಮಿಗೆ ಗೌಹು ಅಂತ ಕರೀತಾರೆ ಅನ್ನುವಂತಹದ್ದು ಈ ನಿರುಕ್ತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹದ್ದು ಅಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ಬಂದಿರುವಂತಹ ಯಜುರ್ವೇದದಲ್ಲಿ ಭೂಮಿ ಚಲಿಸುತ್ತದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂತಹದ್ದು ಈ ಧಾತುವಿನಿಂದ ವ್ಯುತ್ಪತ್ತಿಯಿಂದ ತಿಳಿಯುತ್ತೆ ಹಾಗೆ ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಹೃದಯ ಅನ್ನುವಂತಹ ಪದ ವೇದದಲ್ಲಿ ಸುಮಾರು ಬಾರಿ ನಮಗೆ ಕೇಳಲಿಕ್ಕೆ ಸಿಗುತ್ತೆ ಸಮಾನ ಹೃದಯ ನಿವಹ ಅನ್ನುವಂತಹದ್ದು ಒಂದು ಉದಾಹರಣೆಗೆ ಹೃದಯ ಅನ್ನುವಂತಹ ಪದ ಮೂರು ಧಾತುವಿನಿಂದ ಉತ್ಪನ್ನಗೊಂಡಿದೆ ಅಂದರೆ ಮೂರು ಧಾತುವಿನಿಂದ ಈ ಪದ ಹುಟ್ಟಿದೆ ಒಂದು ಹರಿ ಹರಣೆ ಇನ್ನೊಂದು ದಾಣ ದಾನೆ ಮತ್ತೊಂದು ಯಾ ಪ್ರಾಪಣೆ ಹರಿ ಹರಣೆ ಹರಣ ಅಂತ ಹೇಳಿದ್ರೆ ಎಳೆಯೋದು ಅಂತ ಅರ್ಥ ಹಾಗೆ ದಾನೆ ಅಂತ ಹೇಳಿದ್ರೆ ದಾನ ಹೇಳಿದ್ರೆ ಕೊಡುವಂತಹದ್ದು ಅಂತ ಅರ್ಥ ಹಾಗೆ ಯಾ ಪ್ರಾಪಣೆ ಪ್ರಾಪಣೆ ಹೇಳಿದ್ರೆ ಕೊಡುವ ಮುಖಾಂತರ ಚಲನವನ್ನು ಗತಿಯನ್ನು ಉಂಟು ಮಾಡುವಂತಹದ್ದು ಅಂತ ಅರ್ಥ ಹೃದಯ ಮಾಡೋದು ಕೂಡ ಇದೆ ಅಲ್ವಾ ರಕ್ತವನ್ನು ಎಳೆಯುತ್ತೆ ರಕ್ತವನ್ನು ಕೊಡುತ್ತೆ ಹಾಗೆ ದೇಹದ ಅಂಗಗಳಿಗೆ ರಕ್ತವನ್ನು ಕೊಡುವುದರ ಮುಖಾಂತರ ದೇಹದಲ್ಲಿ ಗತಿಯನ್ನು ಚಲನೆಯನ್ನು ಉಂಟು ಮಾಡುತ್ತೆ ಅಂದರೆ ಜೀವಶಾಸ್ತ್ರದ ಅಧ್ಯಯನ ಇಲ್ಲದೆ ಹೃದಯ ಅನ್ನುವಂತಹ ಪದವನ್ನು ವೇದದಲ್ಲಿ ಉಲ್ಲೇಖ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಹೃದಯ ಅನ್ನುವಂಥ ಪದವನ್ನು ಉತ್ಪತ್ತಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾವಿದ್ರಿಂದ ಏನು ತಿಳಿಬಹುದು ಅಂತ ಹೇಳಿದ್ರೆ ವೇದದಲ್ಲಿ ಅನೇಕ ರೀತಿಯಾದಂತಹ ವೈಜ್ಞಾನಿಕ ಅಂಶಗಳಿದ್ದಾವೆ ಇವತ್ತು ನಾವು ಈ ವಿಡಿಯೋದಲ್ಲಿ ಕೇವಲ ಭಾಷಾವಿಜ್ಞಾನದ ಒಂದೆರಡು ಉದಾಹರಣೆಗಳನ್ನು ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ವೇದದಲ್ಲಿರುವಂತಹ ಇನ್ನಿತರ ವೈಜ್ಞಾನಿಕ ಅಂಶಗಳನ್ನು ನೋಡ್ತಾ ಹೋಗೋಣ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಓಂ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ